ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ನಿಖಿಲ್ ಸ್ವಾಮಿ ಅಂತ. ಈಗ ಸದ್ಯಕ್ಕೆ ಬಂದಿರೋದು ಕೆ ಆರ್ ನಗರ ಹಾಸನ ಹತ್ತಿರ ಇರುವಂತಹ ಒಂದು ಹಳೆ ಎಡತರೆ ಅನ್ನೋ ಗ್ರಾಮದಲ್ಲಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ವಿಶೇಷ ಖಂಡಿತ ನೀವೆಲ್ಲರೂ ಕೇಳಲೇಬೇಕು. ಲಕ್ಷ್ಮೀ ನಾರಾಯಣ ಹೃದಯ ಯಂತ್ರ, ಇದರಿಂದ ಮನುಷ್ಯನಿಗೆ ಎಷ್ಟು ತ್ರಾಸು ಬಂದರೂ ತ್ರಾಸು ಎಲ್ಲ ಪರಿಹಾರ ಆಗ್ತದೆ. ಕೆಲವು ಜನರಿಗೆ ದಿವಸಕ್ಕೆ 1,000 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿ ದುಡ್ಕೊಂಡು ಬರ್ತಾರೆ. ಮನೆಯಲ್ಲಿ ನಿಲ್ಲೋದಿಲ್ಲ, ಕೈ ನಿಲ್ಲೋದಿಲ್ಲ. ಏನು ಬಿಸ್ನೆಸ್ ವ್ಯಾಪಾರ ಉದ್ಯೋಗದಲ್ಲಿ ಈ ಸತ್ಯನಾರಾಯಣ ಕಥೆ ಮಾಡಿದ ಹಾಗೆ ಬಿಸ್ನೆಸ್ ಉದ್ಯೋಗ ವ್ಯಾಪಾರದಲ್ಲಿ ಈ ದೇವಿಯನ್ನೇ ನಂಬಿಕೊಂಡು ಲಕ್ಷ್ಮೀ ನಾರಾಯಣ ಹೃದಯ ಅಂತೇಳಿ ಇದನ್ನು ನಂಬಿಕೊಂಡು ಏನು ಯಾವ ಕೆಲಸ ಮಾಡಿದ್ರೂ ಕೈಗೊಡ್ತದೆ. ಇನ್ನು ಎಷ್ಟೋ ಜನ ಕಲ್ತಿದ್ರೆ ನೌಕರಿ ಕೆಲಸ ಸಿಗೋದಿಲ್ಲ. ಆ ಕೆಲಸದ ಬಗ್ಗೂ ಇದು ನಂಬಿಕೆಯಿಂದ ಪೂಜೆ ಮಾಡಿದರೆ ಸಿಗ್ತದೆ, ನೌಕರಿ ಕೆಲಸ ಸಿಗ್ತದೆ. ಇನ್ನು ಎಷ್ಟೋ ಜನರು ಮದುವೆ ಆಗಬೇಕು ಅಂತೇಳಿ, ಲಗ್ನ ಆಗಬೇಕು ಅಂತ, ವಿವಾಹ ಆಗಬೇಕು ಅಂತೇಳಿ ಅವರು ಪ್ರಯತ್ನ ಪಡ್ತಾರೆ. ಆದರೆ ಸಮ್ಮೇಳನ ಇದಾಗೋದಿಲ್ಲ, ಜೊತೆಗೂಡೋದಿಲ್ಲ, ಜಾತಕ ಆಗೋದಿಲ್ಲ, ಜಾತಕ ಆದರೆ ಗುಣ ಬರೋದಿಲ್ಲ. ಹೀಗಾಗಿ ತೊಂದರೆ ಆಗ್ತದೆ. ಅದು ಇದರೊಳಗೆ ಆಗ್ತದೆ, ಅದೆಲ್ಲ ಹರಿದು ಕೂಡಿ ಬರ್ತದೆ. ಇನ್ನು ಅದಲ್ಲದೆ ಈ ಹುಡುಗರಿಲ್ಲದೇ ಇದ್ದವರು ಭಾಳ ಹುಡುಗರು ತಾಪಾತ್ರ ಪಡ್ತಾರೆ, ಅದಕ್ಕೊಂದು ಶೀಘ್ರದಲ್ಲಿ ಹುಡುಗರಾಗ್ತಾರೆ. ಶ್ರೀ ನಿಮ್ಮ ಬೆಂಗಳೂರಿನವರೇ ಒಬ್ಬರು ತಾಯ್ತ ತಗೊಂಡೋದ್ರು, ಬೇಡ ಬೇಡ ಅಂದರು, ಮೊದಲು ಇಲ್ಲ ನೀವು ತಗೊಂಡೋಗಿ ಅಂದೆ. ಅವ್ರಿಗೆ ಮಕ್ಕಳಾಗದೆ ಭಾಳ ದಿವಸ ಆಗಿತ್ತಂದೆ, ಭಾಳ ದಿವಸ ಆದರೆ ಕಡೆಗೆ ಗರ್ಭೋತ್ಪತ್ತಿ ಆದರು. ಗರ್ಭೋತ್ಪತ್ತಿ ಆಗಿ ಬೆಳ್ಳಿ ತ್ರಿಶೂಲ 85,000 ರೂಪಾಯಿ ಕೊಟ್ಟು ತಂದಿದ್ದಾರೆ. ಸುಳ್ಳು ಹೇಳುವ ಪರಿಸ್ಥಿತಿ ಇಲ್ಲ ಇವತ್ತಿಗೂ. ಇವ ಇದೆ ತಾಲೂಕು ಕಚೇರಿಯಲ್ಲಿ, ಇಲ್ಲಿ ಯಾವುದು ನಾವು ಬೆಲೆ ಉಳ್ಳ ವಸ್ತು, ಬಂಗಾರ ಬೆಳ್ಳಿ ಏನು ನಾವು ಬೆಲೆ ಉಳ್ಳ ವಸ್ತು ಇಲ್ಲಿ ಇಡೋದಿಲ್ಲ. ಮುಜರೆ ಇಲಾಖೆಗೆ ಸೇರಿಸಿ ತಾಲೂಕು ಕಚೇರಿ ಕೊಡ್ತೇವೆ. ತಾಲೂಕು ಕಚೇರಿಯಿಂದ ಯಾವಾಗ ತರಿಸ್ತೀರಿ ಕೇಳಿದ್ರೆ, ಇಲ್ಲಿ ಜಾತ್ರೆಯಲ್ಲಿ ಒಂದು ಸಲ ಬರ್ತದೆ, ಅದು ರಥ ಸಪ್ತಮಿ ಜಾತ್ರೆ, ಜಾತ್ರೆಯಲ್ಲಿ ಒಂದು ಸಲ ತಗೊಂಡು ಬರ್ತಾರೆ, ಎಲ್ಲ ಬಂಗಾರ ತರ್ತಾರೆ. ಹಾಗಾಗಿ ನಿಮಗೆ ಯಾವುದೇ ಒಂದಾದ್ರೂ ಈ ಲಕ್ಷ್ಮೀ ನಾರಾಯಣ ಹೃದಯ ತಾಯತದಲ್ಲಿ ಸುಳ್ಳು ಹೇಳುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ಒಂದೇ ಮಕ್ಕ, ಆದರೂ ನಂಬಿಕೆ ಇರಬೇಕು. ಇನ್ನು ಕೇಳೋದಿಲ್ಲ ಅದು ಯಾವಾಗಲೂ. ನೀವು 1,000 ವರ್ಷ ಇಟ್ಟರು ನಾವಾರು ಹೋಗ್ತೇವೆ, ಅವರು ಹೋಗೋದಿಲ್ಲ. ಲಕ್ಷ್ಮೀ ನಾರಾಯಣ ಹೃದಯ ತಾಯ್ತ ಅಂತೇಳಿ ಇನ್ನು ಯಾರಾದರೂ ಏನಾದರೂ ಹೇಳಿದರೆ ಬೇಡ, ನಿಮ್ಮ ಮನಸ್ಸಿಗೆ ಬೇಡ ಅಂತ ಆದರೆ ಹರಿವ ಶುದ್ಧ ನೀರಿನಲ್ಲಿ ಬಿಡಬೇಕು, ಇದರಲ್ಲಿ ಬಿಡಬಾರ್ದು. ಈಗ ಹೇಸಿಗೆ ಚರಂಡಿ ನೀರಿನಲ್ಲಿ ಬಿಡಬಾರ್ದು, ಅಷ್ಟಾದರೆ ಶುದ್ಧ ನೀರಿನಲ್ಲಿ ಬಿಟ್ಟು ತೀರ್ಥದಲ್ಲಿ ಬಿಡಬೇಕದು. ಇದು ತಾಯ್ತನ ದಿನ ಪೂಜೆ ಮಾಡಬೇಕಾ ಇಲ್ಲ ಹಾಗೆ ಹೇಳ್ಬೋದಾ? ನಿಮಗೆ ಸಾಧ್ಯ ಆದರೆ ದಿವಸ ಪೂಜೆ ಮಾಡಿದ್ರೆ ಕೆಟ್ಟದ್ದಲ್ಲ, ಒಳ್ಳೆಯದೇ. ನೀವು ಸಾಧ್ಯ ಆಗಲಿಲ್ಲ ಆದರೆ ಮನಸ್ಸಿಗೆ ಬಂದ ಪೂಜೆ ಮಾಡಿದ್ರೆ ಅಡ್ಡಿಲ್ಲ. ಆದರೂ ಮಹಾಲಕ್ಷ್ಮಿ ಅಂತೇಳಿ ಧ್ಯಾನ ಮಾಡಬೇಕು. ನೀವು ಮುಟ್ಟಾದಾಗ ಮಾತ್ರ ಧ್ಯಾನ ಮಾಡಬಾರ್ದು. ಇವರು ಬಿಸ್ನೆಸ್ ವ್ಯಾಪಾರದವರು ಬಿಸ್ನೆಸ್ ಮಾಡಬೇಕಿದ್ರೆ ಅವ್ರು ಧ್ಯಾನ ಮಾಡಬೇಕು. ಇನ್ನು ಸೂತಕ ಬಂದಾಗ ಮುಟ್ಟಬಾರ್ದು, ಮುಟ್ಟಾದಾಗ ಮುಟ್ಟಬಾರ್ದು. ಅನ್ನ ನಿಮೇಜ್ ಬೇಕು, ಬಾಳೆಹಣ್ಣು ಬೇಕು, ಅಥವಾ ತೆಂಗಿನಕಾಯಿ ಬೇಕು, ಅಥವಾ ಹಾಲು ಬೇಕು, ಮೊಸರು ಬೇಕು, ಏನಿಲ್ಲ. ಯಾವುದಾದ್ರೂ ನಾವು ತಿನ್ನುವ ವಸ್ತು ಯಾವುದಾದ್ರೂ ನಡೀತದೆ. ಇನ್ನು ಅದಲ್ಲದೆ ಗೌಲು ತಿನ್ನುವ ಜಾತಿ ಆದರೆ ಅದು ತಿಂದು ಪೂಜೆ ಮಾಡಬಾರ್ದು. ಪೂಜೆ ಮಾಡಿಕೊಂಡು ತಿನ್ನಕಡ್ಡಿಲ್ಲ, ತಿನ್ನಲೇಬಾರ್ದು ಅಂತಿಲ್ಲ. ಹಂಗಾಗಿ ನಿಮ್ಮ ಹೆಸರು ಸ್ವಾಮಿ? ಸ್ವಾಮಿ ನಮ್ಮ ದೇಶ ನಮನ ಕ್ಷೇತ್ರ ಜಾತ ಶಾಸ್ತ್ರಿ ಮಹಾಲಕ್ಷ್ಮೀ ನಾರಾಯಣ ಹೃದಯ ದೇವತಾ ಭೀಮ ಪೂಜಾ ರಾಜನ ಶ್ರೀ ಅರ್ಜ ಗ್ರಾಯನ ಆಯುರ ಆರೋಗ್ಯ ಐಶ್ವರ್ಯ ಶತಮಾನ. ಇಬ್ಬರು ನೀವು ಈ ಕಡೆ ಬರಬೇಕು, ಇಬ್ಬರು ಕೂಡ ತಗೊಳ್ಬೇಕು. ಅದಕ್ಕೆ ಒಂಚೂರು ಅರಿಶಿನ, ಒಂಚೂರು ಕುಂಕುಮ ಹಾಕಿದ್ರೆ ನೀವು ಗೇರು ಬಿಡದಲ್ಲಿ ಇರೋದು ಭಾರಿ ಒಳ್ಳೆಯದು. ಶತಮಾನಂ ಭವತಿ ಉದ್ನೇಸ ಬಿಸ್ನೆಸ್ ವ್ಯವಹಾರೇನ ಉತ್ತಮ ರೀತಿ ಅನುಗ್ರಹ ಪ್ರಾಪ್ತಿರಸ್ತು. ಸದ್ಯೋಜಾತಂ ಪ್ರಪದ್ಯ ಸದ್ಯೋಜಾತ ವೈ ನಮೋ ನಮಃ ಭವೇ ಭವೇ ನಾತಾಯ ನಮಃ. ಅದು ಈಗ ತಗೊಂಡು ಹೋಗ್ಬೇಕಿದ್ರೆ, ನೀವು ಮನೆಗೆ ಹೋಗ್ಬೇಕಿದ್ರೆ ಇದು ಕೊಡಬಾರ್ದು. ಅದು ಮೈ ಮೇಲೆ ಇಟ್ಟುಕೊಂಡು ನಿಮ್ಮ ಹತ್ರ ಕೊಟ್ಕೊಂಡು ಒಂದಕ್ಕೆ ಹೋಗ್ಲಿಕ್ಕೆ ಕಟ್ಟಿಲ್ಲ, ನೀವು ಅವ್ರಿಗೆ ಕೊಟ್ಕೊಂಡು ಒಂದಕ್ಕೆ ಹೋಗ್ಲಿಕ್ಕೆ ಕಟ್ಟಿಲ್ಲ, ಒಂದು ಎರಡು ಕಕ್ಕಾಸು ಹೋಗ್ಲಿಕ್ಕೆ ಕಟ್ಟಿಲ್ಲ. ಇದು ಏನು ಅದ್ರ ಇಟ್ಕೊಂಡು ಮಾಡಬಾರ್ದು. ಇನ್ನು ಮಟನ್ ತಿನ್ನೋದಾದ್ರೂ ಹಾಗೆ ನೀವು ಮೈ ಮೇಲೆ ಅಥವಾ ಎಲ್ಲಿ ಇಟ್ಕೊಂಡು ಈಗ ಹೋಗ್ಬೇಕಿದ್ರೆ ಹೋಟ್ಲಿನಲ್ಲಿ ಊಟ ಮಾಡಬೇಕು ಅನಿಸ್ತು. ನಿಮ್ಮ ಹತ್ರ ಕೊಟ್ಕೊಂಡು ನೀವು ಊಟ ಆದ ನಂತರ ನಿಮ್ಮ ಹತ್ರ ಕೊಟ್ಕೊಂಡು ಅವ್ರು ಊಟ ಮಾಡ್ಲಿಕ್ಕೆ ಕಟ್ಟಿಲ್ಲ, ಅಥವಾ ಅವ್ರ ಹತ್ರ
ನೀವು ಕೊಟ್ಕೊಂಡು ಅವ್ರ ಹತ್ರ ಊಟ ಹೊಡ್ಲಿಕಡ್ಡಿ ಇಲ್ಲ. ಇದು ಬೇಕಂದ್ರೆ ಎಲ್ಲಿ ಬರ್ಬೇಕು ಒಂದ್ಸಲ ವಿಳಾಸ ಹೇಳ್ಬಿಡಿ ಒಂದ್ಸಲ. ಇದು ಬೇಕು ಅಂದ್ರೆ ಇಲ್ಲಿ ಅರ್ಕೇಶ್ವರ ದೇವಾಲಯ, ಅರ್ಕೇಶ್ವರ ದೇವಾಲಯಕ್ಕೆ ಬಂದ್ರಾಯ್ತು.